ಕರ್ನಾಟಕ ಸೋಲು, ಮುಂದಿನ ಟಾರ್ಗೆಟ್ ತಮಿಳುನಾಡು. ಸಂಸತ್ನಲ್ಲಿ ರಾಜದಂಡ ಪ್ರತಿಷ್ಠಾಪನೆ ಹಿಂದಿನ ಉದ್ದೇಶ ಇದೇನಾ? ಸೌತ್ ಇಂಡಿಯಾದಲ್ಲಿ ಬಿಜೆಪಿ ಪ್ರಾಬಲ್ಯ ಸಾಧಿಸೋ ಪ್ಲಾನ್ ಏನು? ಎಸ್, ಇಡೀ ರಾಷ್ಟ್ರಾದ್ಯಂತ ಇಡೀ ವಿಶ್ವಾದ್ಯಂತ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಏನಪ್ಪಾದ್ರೆ ಭಾರತದ ಹೊಸ ಸಂಸತ್ತು, ಆ ಸಂಸತ್ನಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಸೆಂಗೋಲ್ ಅಥವಾ ರಾಜದಂಡ. ಯಾಕೆ ರಾಜದಂಡ ಬೇಕಾಗಿತ್ತ? ಪಾರ್ಲಿಮೆಂಟ್ನಲ್ಲಿ ರಾಜದಂಡವನ್ನು ಪ್ರತಿಷ್ಠಾಪನೆ ಮಾಡುವ ಉದ್ದೇಶವಾದರೂ ಏನು, ಅವಶ್ಯಕತೆ ಯಾಕಿತ್ತು, ಇವೆಲ್ಲ ಚರ್ಚೆ ಆಗ್ತಾ ಇದೆ. ಇದೊಂದು ಕಡೆ ಪರವಿರೋಧ ಇದ್ದದ್ದೇ, ರಾಜದಂಡ ಪ್ರತಿಷ್ಠಾಪನೆ ಮಾಡಿದ್ದು ಒಳ್ಳೆಯದು ಅಂತ ಕೆಲವು ಮೋದಿ ಅಭಿಮಾನಿಗಳು ಅಥವಾ ಮೋದಿಯನ್ನು ಪ್ರೀತಿಸುವಂಥವರು ಬಿ ಜೆ ಪಿಗರು ಅದನ್ನು ಸರಿ ಅಂತ ಒಪ್ಕೊಳ್ತಾ ಇದ್ದರೆ, ಮೋದಿಯನ್ನು ವಿರೋಧಿಸುವಂಥವರು ಬಿ ಜೆ ಪಿಯ ವಿರೋಧಿಗಳು ಅದು ತಪ್ಪು, ಇದು ಸರ್ವಾಧಿಕಾರಿ ಧೋರಣೆ, ಪ್ರಜಾಪ್ರಭುತ್ವಕ್ಕೆ ವಿರೋಧ ಅಂತ ತಮ್ಮ ವಾದವನ್ನು ಮಣಿಸ್ತಾ ಇದ್ದಾರೆ. ಅವರವರ ಭಾವ, ಅವರವರ ಅಭಿಪ್ರಾಯ ನೋಡೋಣ. ಬಟ್ ಇದರ ಇಂದಿನ ಉದ್ದೇಶ ಏನು ಅನ್ನೋ ಒಂದು ಚರ್ಚೆ ಈಗ ರಾಜ್ಯ ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ ಆಗ್ತಾ ಇದೆ. ರಾಜಕೀಯ ಅಂಶಗಳನ್ನು ಪರಿಗಣಿಸಿ ನೋಡೋದಾದರೆ, ರಾಜದಂಡ ಪ್ರತಿಷ್ಠಾಪನೆ ಮುಂದಿನ ನೋವು, ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ ಆರ್ಜಿಆರ್ ಹರ್ಬಲ್ ಹಾಸ್ಪಿಟಲ್ಸ್, 150 ಪ್ಲಸ್ ಇಯರ್ಸ್ ಆಫ್ ಸರ್ವಿಸ್, 75 ಪ್ಲಸ್ ಬ್ರಾಂಚಸ್. ದಕ್ಷಿಣ ಭಾರತ ರಾಜ್ಯಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆಯಾ ಅನ್ನೋ ಲೆಕ್ಕಾಚಾರ. ಬರೀ ದಕ್ಷಿಣ ಭಾರತ ಅಲ್ಲ, ಉತ್ತರ ಭಾರತದಲ್ಲೂ ಕೂಡ ಹಿಂದಿ ಬೆಲ್ಟ್, ಹಿಂದಿ ಮಾತನಾಡುವ ಪ್ರದೇಶಗಳಲ್ಲಿ ಬಿಜೆಪಿ ಮತ್ತಷ್ಟು ಹೆಚ್ಚು ಸ್ಥಾನವನ್ನು ಗಳಿಸುವಂಥ ಪ್ರಯತ್ನ, ಅದು ಹಿಂದುತ್ವದ ವಿಚಾರವಾಗಿ, ಹಿಂದಿ ಮತ್ತು ಹಿಂದುತ್ವ ವಿಚಾರವಾಗಿ ಬಿಜೆಪಿ ಅತಿ ಹೆಚ್ಚು ಸ್ಥಾನವನ್ನು ಗಳಿಸಬಹುದು ಉತ್ತರ ಭಾರತದಲ್ಲಿ. ಆದರೆ ದಕ್ಷಿಣ ಭಾರತಕ್ಕೆ ಬಂದಾಗ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ, ಈ ಐದು ರಾಜ್ಯಗಳು, ಐದು ರಾಜ್ಯಗಳಲ್ಲಿ 130 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಈ 134 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸದ್ಯ ಹಾಲಿ ಅಂದರೆ ಬಿಜೆಪಿ ಮತ್ತು ಬಿಜೆಪಿ ಮಿತ್ರ ಪಕ್ಷಗಳು ಸದ್ಯ ಗೆದ್ದಿರತಕ್ಕಂಥದ್ದು ಕೇವಲ 29 ಕ್ಷೇತ್ರ ಮಾತ್ರ. ಇನ್ನು 101 ಕ್ಷೇತ್ರ ಬಿಜೆಪಿ ಕೈತಪ್ಪಿದೆ. ಅದೇ ನೀವು ಉತ್ತರ ಭಾರತಕ್ಕೆ ಹೋದಾಗ ಹಿಂದಿ ಭಾಷಿಕರು ಮತ್ತು ಹಿಂದುತ್ವ ವಿಚಾರವಾಗಿ 225 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದ್ದು ಸುಮಾರು 200 ಕ್ಷೇತ್ರ. ಅಂದರೆ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿದೆ ಉತ್ತರ ಭಾರತದಲ್ಲಿ. ಆ ಒಂದು ಭದ್ರಕೋಟೆಯನ್ನು ದಕ್ಷಿಣ ಭಾರತದಲ್ಲೂ ಕೂಡ ವಿಸ್ತರಣೆ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಬಿಜೆಪಿಗಿದೆ. ಹೀಗಾಗಿಯೇ ತಮಿಳುನಾಡಿನ ಪ್ರತೀಕ, ದಕ್ಷಿಣ ಭಾರತದ ಪ್ರತೀಕ, ಬರೀ ತಮಿಳುನಾಡು ಅಂತ ಅಷ್ಟೇ ಅಲ್ಲ, ರಾಜದಂಡ ಅಥವಾ ಸೆಂಗೋಲ್ ಏನಿದೆ ಚಾಲುಕ್ಯರ ಕಾಲದಲ್ಲೂ ಇತ್ತು ಅನ್ನೋ ಲೆಕ್ಕಾಚಾರ ಇದೆ ಕರ್ನಾಟಕದಲ್ಲಿ. ಚೋಳರ ಒಂದು ಕಾಲದಲ್ಲಿ ಇತ್ತು ಅನ್ನೋದು ತಮಿಳುನಾಡಲ್ಲಿ ಇರ್ತಕ್ಕಂಥ ವಾದ. ಅಂದರೆ ಚೋಳರು ಇಡೀ ದಕ್ಷಿಣ ಭಾರತವನ್ನು ಆಳ್ದಂಥವ್ರು. ಹಾಗಾಗಿ ಆ ಒಂದು ರಾಜಮುದ್ರೆ ಏನಿದೆ, ರಾಜದಂಡ ಸೆಂಗೋಲ್, ಅದನ್ನು ಬಳಸಿ ತಮಿಳುನಾಡಲ್ಲಿ ಬಿಜೆಪಿ ಅತಿ ಹೆಚ್ಚು ಪ್ರಾಬಲ್ಯವನ್ನು ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಲೆಕ್ಕಾಚಾರ. 39 ಲೋಕಸಭಾ ಕ್ಷೇತ್ರಗಳಿದ್ದಾವೆ ತಮಿಳುನಾಡಲ್ಲೇ, ಒಂದು ಕೂಡ ಗೆಲ್ಲಕ್ಕಾಗಲಿಲ್ಲ ಬಿಜೆಪಿಗೆ. ಎ ಐ ಡಿ ಎಂಗೆ ಕೇವಲ ಒಂದರಲ್ಲಿ ಮಾತ್ರ ಗೆಲ್ತು, ಸೊ ಒಂದೂ ಇಲ್ಲ ಬಿಜೆಪಿಯಲ್ಲಿ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ಇದೆ, 25 ಗೆದ್ದಿದೆ ಕರ್ನಾಟಕದಲ್ಲಿ. ಕೇರಳದಲ್ಲಿ 20 ಇದೆ, ಅಲ್ಲೂ ಗೆದ್ದಿಲ್ಲ. ಆಂಧ್ರದಲ್ಲಿ 25 ಇದ್ದಾವೆ, ಅಲ್ಲೂ ಗೆದ್ದಿಲ್ಲ. 17 ತೆಲಂಗಾಣದಲ್ಲಿದ್ದಾವೆ, ಗೆಲ್ಲಕ್ಕಾಗಲಿಲ್ಲ. ಸೊ ಹೀಗೆಲ್ಲ ಇರಬೇಕಾದ್ರೆ ಒಟ್ಟು 130 ಲೋಕಸಭಾ ಕ್ಷೇತ್ರ ಏನಿದೆ, ಇದರಲ್ಲಿ ಈ ಬಾರಿ ಅಟ್ಲೀಸ್ಟ್ ನಾವು ಅತಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ. ಈ ಮೊದಲಷ್ಟು 25 ಕ್ಷೇತ್ರವನ್ನು ಗೆಲ್ಲುವಂಥ ತಾಕತ್ತು ಕರ್ನಾಟಕದಲ್ಲಿ ಬಿಜೆಪಿಗೆ ಈಗ ಇಲ್ಲ. ಕಡಿಮೆ ಆಗ್ಬೋದು, 15, 16, 10 ಏನೋ ಆಗಬಹುದು, ಆದರೆ ಮೊದಲಷ್ಟಂತೂ ಗೆಲ್ಲಕ್ಕಾಗಲ್ಲ. ಹೀಗಾಗಿ ರಾಜದಂಡದ ಒಂದು ಪ್ರತಿಷ್ಠಾಪನೆಯ ಇಂದಿನ ಉದ್ದೇಶ ತಮಿಳುನಾಡು ವಿಧಾನಸಭೆ ಜೊತೆಗೆ ಮುಂಬರುವ ಲೋಕಸಭೆ ಎರಡರಲ್ಲೂ ಕೂಡ ಬಿಜೆಪಿ ಗೈನ್ ಆಗಬೇಕು ಅನ್ನೋ ಲೆಕ್ಕಾಚಾರ. ಒಂದು ಕಡೆ ಉತ್ತರ ಭಾರತದಲ್ಲಿ ಹಿಂದುತ್ವ ಮತ್ತು ಹಿಂದಿ, ದಕ್ಷಿಣ ಭಾರತದಲ್ಲಿ ನಾವು ದಕ್ಷಿಣ ಭಾರತೀಯರಿಗೆ ಏನು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ಎಕ್ಸಾಂಪಲ್ ರಾಜದಂಡ, ತಮಿಳುನಾಡಿನ ಚೋಳರ ಒಂದು ಪ್ರತೀಕ ರಾಜದಂಡವನ್ನು ಸ್ಥಾಪನೆ ಮಾಡಿದ್ದೀವಿ ಸಂಸತ್ನಲ್ಲಿ ಅನ್ನೋದನ್ನು ಮುಂದೆ ಇಟ್ಕೊಂಡು ನರೇಂದ್ರ ಮೋದಿ ಮತ್ತು ಬಿಜೆಪಿ ಸರ್ಕಾರ ದಕ್ಷಿಣ ಭಾರತದಲ್ಲಿ ಹೇಗಾದರೂ ಮಾಡಿ ಬಿಜೆಪಿಯ ಪ್ರಭಾವವನ್ನು ಉಳಿಸ್ಕೊಬೇಕು, ಬೆಳೆಸಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ರಾಜದಂಡವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಅನ್ನೋ ಲೆಕ್ಕಾಚಾರ ಇದೆ. ಕರ್ನಾಟಕದಲ್ಲಿ ಬಜರಂಗಿ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ನರೇಂದ್ರ ಮೋದಿಯ ರೋಡ್ ಶೋಗಳು ಬಂದಾಗ ಬಜರಂಗಿ ವಿಚಾರವೇ ಚರ್ಚೆ ಆಯಿತು, ಹಿಂದುತ್ವ ಚರ್ಚೆ ಆಯಿತು, ಆರ್ ಎಸ್ ಎಸ್ ಚರ್ಚೆ ಆಯಿತು. ಬಟ್
ಮತಗಳಾಗಿ ಪರಿವರ್ತನೆ ಆಗಲಿಲ್ಲ, ಸೋತರು ನರೇಂದ್ರ ಮೋದಿ ಕರ್ನಾಟಕದಲ್ಲಿ. ಅದೇ ವಿಚಾರ ಪಕ್ಕದ ತಮಿಳಿನಲ್ಲಿ ಆಗಬಾರದು. ಹಾಗಾಗಿನೇ ಅಮಿತ್ ಶಾ ಅವರ ಪ್ಲಾನ್ನಂತೆ ರಾಜದಂಡ ಪ್ರತಿಷ್ಠಾಪನೆ ಆಗಿದೆ. ಇದು ತಮಿಳುನಾಡಿನ ತಮಿಳಿಗರ ಒಂದು ಭಾವನಾತ್ಮಕ ವಿಚಾರ ಆಗಬಹುದು. ನಾನು ಆಗಲೇ ಹೇಳಿದೆ, ಇದು ಬರೀ ತಮಿಳಿಗರ ಭಾವನಾತ್ಮಕ ವಿಚಾರ ಅಲ್ಲ, ದಕ್ಷಿಣ ಭಾರತೀಯರ ಭಾವನಾತ್ಮಕ ವಿಚಾರ ಆಗಿ ಮಾರ್ಪಡಬಹುದು. ಹಿಂದುತ್ವ ವರ್ಕೌಟ್ ಆಗಲಿಲ್ಲ ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲೂ ವರ್ಕೌಟ್ ಆಗಲಿಲ್ಲ. ಉತ್ತರ ಭಾರತೀಯರ ಮೈಂಡ್ ಸೆಟ್ ಬೇರೆ, ದಕ್ಷಿಣ ಭಾರತೀಯರ ಮೈಂಡ್ ಸೆಟ್ ಬೇರೆ. ಇಲ್ಲಿ ಹಿಂದುತ್ವ ವರ್ಕೌಟ್ ಆಗಲಿಲ್ಲ ಅನ್ನೋದು ಜಗಜ್ಜಾಹೀರು, ಬಹಿರಂಗ ಆಗಿದೆ, ಬಿಜೆಪಿಗೆ ಗೊತ್ತಾಗಿದೆ. ಹಾಗೆ ಸ್ಥಳೀಯವಾಗಿ ಅಲ್ಲಿ ಏನು ವರ್ಕೌಟ್ ಆಗಬಹುದು ಅಂದರೆ, ಅದಕ್ಕೆ ಒಂದು ಉದಾಹರಣೆಯಾಗಿ ಸೆಂಗೋಲ್ ಅಥವಾ ರಾಜದಂಡವನ್ನು ಬಿಟ್ಟಿದ್ದಾರೆ ಮೊದಲ ಅಸ್ತ್ರವಾಗಿ. ನೋಡಬೇಕು 2024 ಚುನಾವಣೆ ಇನ್ನು 9 ಮಾತ್ರ ಇದೆ, ಅಷ್ಟೇ, ತುಂಬ ದೂರ ಏನಿಲ್ಲ. ಇದರಲ್ಲಿ BJP ಎಷ್ಟು ಸ್ಥಾನ ಗೆಲ್ಲಬಹುದು ಅಂತ ನಿಮ್ಮ ಪ್ರಕಾರ ವಿಷಯಕ್ಕೆ ಕರ್ನಾಟಕ, ತೆಲಂಗಾಣ, ಆಂಧ್ರ, ತಮಿಳುನಾಡು, ಕೇರಳ 130 ಲೋಕಸಭಾ ಕ್ಷೇತ್ರ ಇದ್ದಾವೆ. ಇನ್ನು 130 BJP ಎಷ್ಟು ಗೆಲ್ಲಬಹುದು 2024? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.